ಇವಳೇನಾ ಹೈಟಾಗಿ ಟಕ್ಕರಾಗವಳೆ, ಇವಳು ನೋಡು ಸಾಟಾಗಿ ಸಕ್ಕತ್ತಾಗವಳೆ. ಮಚಾ ಒಂದಕ್ಕೊಂದು ಫ್ರೀಯನಾ? ಏಯ್ ನೀನ್ ಯಾರೋ? ಸ್ಕೂಲ್ಗೆ ಬಂದು ಗಲಾಟೆ ಮಾಡ್ತೀಯಾ? ಸುಮ್ಮನೆ ಹೊರಟೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನ ಕರೀತೀಯಾ ಅಮ್ಮಣ್ಣೆ? ನನ್ನ ಪೈಲ್ವಾನ್ರನ್ನ ಕರಿತೀನಿ. ನನ್ನ ರಾಮೂರ್ ಬಂದ್ರೆ ಏನಾಗತ್ತೆ ಅಂತ ಗೊತ್ತಾ? ಅಯ್ಯೋ ಇದೇನ್ಲ, ಅಯ್ಯೋ ಈ ಅಮ್ಮ ನೋಡಿದ್ರೆ ಅವನ್ಗೆ ಬಿಡಪ್ ಕೊಡ್ತಾಳೆ, ಈ ಅಮ್ಮ ನೋಡಿದ್ರೆ ಅವನ್ಗೆ ಬಿಡಪ್ ಕೊಡ್ತಾಳೆ. ಅವನ್ ಹೆಂಡತಿ ಕಣ್ಣ ಅವಳು. ಓ ರಾಮುನೇನ್ರ ಇವಳು? ಟೀಚರ್ ಟೀಚರ್, ಕೆಲವು ವಿಷಯದಲ್ಲಿ ಡೌಟ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಯಾಕೋ ನಿಮ್ಮ ಟೈಮ್ ಸರಿಗಿಲ್ಲ ಅನ್ಸತ್ತೆ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋದ್ರೆ ಸರಿ. ಇಲ್ಲ ಅಂದ್ರೆ ಏನು ಮಾಡ್ತೀಯ? ಅಲ್ಲ ನೋಡೋಕ್ಕೆ ಸಿಟಿ ಅವ್ರ ಥರ ಕಾಣ್ತೀಯ, ಹೋಗಿ ಹೋಗಿ ಹಳ್ಳಿ ಹುಡುಗನ ಮದುವೆ ಆಗಿದೆಯಾ? ಬೇಕಾದ್ರೆ ನೋಡು, ನಾವು ಸಿಟಿ ಅವ್ರ ಥರ ಇದ್ದೀವಿ. ಏನು ಎಲ್ಲ ಹೊರಗಡೆ ನಿಂತ್ಕೊಬಿಟ್ಟಿದ್ದೀರಾ? ವಾ ಹೊಸ ಮೇಡಮ್ ಬಂದವ್ರೆ ಅಂತಲೇ. ಎಲ್ಲವರೇ ಹೊಸ ಮೇಡಮ್? ಇಲ್ಲವರಾ? ಮಾತುಗಾತಿ ಮಾತುಗಾತಿ ಕಣೆ ಅವಳು, ಮಾತು ಮಾತಲ್ಲೇ ಆ ಕೋಣ ಏನು ತಪ್ಪಿಲ್ಲ ಅಂತ ಒಪ್ಪಿಸ್ಬಿಟ್ಲಲ್ಲ. ಓ ಅಕ್ಕ ಅಲ್ವೇ, ಅವಳ ಗಂಡ ಮಧ್ಯರಾತ್ರಿ ಇನ್ನೊಂದು ಹೆಣ್ಣಿನ ಮನೆ ಹೋಗೋದು ತಪ್ಪಲ್ವಂತೆ, ಆದ್ರೆ ಅದನ್ನ ನನ್ ಗಂಡ ಹೇಳಿದ್ರೆ ಅದು ದೊಡ್ಡ ತಪ್ಪಂತೆ. ಏಟಿದ್ರು ಟೀಚರ್ ಅಲ್ವಾ ಅಕ್ಕ, ಎಂಥವ್ರಿಗಾದ್ರೂ ತನ್ನ ಭಾಷೆಯಲ್ಲಿ ಅರ್ಥ ಆಗೋಂಗೆ ಹೇಳ್ತಾಳೆ, ಅದು ನಿಮ್ಮಿಂದ ಆಗಕ್ಕಿಲ್ಲ. ಅವಳು ಹೇಳೋದಲ್ವೇ, ಅವಳು ಹೇಳೋದನ್ನ ಕೇಳೋದಕ್ಕೆ ಮನೆಯವರೆಲ್ಲರೂ ರೆಡಿ ಆಗಿದಾರಲ್ಲ. ಮಾವಗೂ ಬುದ್ಧಿ ಇಲ್ಲ, ಜೊತೆಗೆ ಆ ಮುದುಕಿ ಬೇರೆ ಸಪೋರ್ಟ್ ಮಾಡಕ್ ಬರ್ತಾಳೆ. ಆ ಮುದುಕಿನೋ ಅಕ್ಕ, ನೀವು ಹಸಿಗೆ ಗಮನಿಸಿದ್ರೆ ಆ ಟೀಚರು ಹಂಗ್ ಮಾತಾಡೋದಕ್ಕೆ ಅವಳ ಗಂಡನ ಮ್ಯಾಗಿರೋ ನಂಬಿಕೆನೇ ಕಾರಣ. ಏನೇ ಆದ್ರೂ ರಾಮಣ್ಣ ಹಿಂಗೆ ಮಾಡಿರಕ್ಕಿಲ್ಲ ಅಂತ ಅವಳ ನಂಬಿಕೆ. ಆ ನಂಬಿಕೆನ ಮುರಿಯೋದಕ್ಕೆ ಈಗ ನಾನು ಇನ್ನೊಂದು ಪ್ಲಾನ್ ಮಾಡಿದ್ದೀನಿ. ಅದು ಏನು ಅಂತ ಕೇಳ್ಬೋದಾ ಅಕ್ಕ? ಈಗಾಗಲೇ ಸ್ಕೂಲ್ ಹತ್ರ ನಾನು ಕಳಿಸಿರೋ ರೌಡಿಗಳು ಹೋಗಿರ್ತಾರೆ, ಅವರು ಈ ಕೋಣನ ಮುಂದೆ ಸೋನನ್ನ ರೇಗಿಸ್ತಾರೆ. ಕೋಣನ ಬಗ್ಗೆ ನಿನಗೆ ಗೊತ್ತಲ್ಲ, ಅವನ ಕಣ್ಣು ಮುಂದೆ ಯಾರಿಗೆ ಅನ್ಯಾಯ ಆದರೂ ಸಹಿಸ್ಕೊಳ್ಳೋದಿಲ್ಲ, ಅವನು ಖಂಡಿತ ಹೊಡಿತಾನೆ. ಇದನ್ನೇ ನೆಪ ಮಾಡಿಕೊಂಡು ಸೋನನ್ನ ರೇಗಿಸೋದಕ್ಕೆ ರಾಮಣ್ಣ ಅವ್ರಿಗೆ ಎಲ್ರಿಗೂ ಹೊಡೆದ ಅಂತ ಹೇಳಿ ಆ ರಾಮನಿಗೆ ಸೋನು ಮೇಲೆ ಆಸೆ ಇದೆ ಅಂತ ಊರಲ್ಲೆಲ್ಲ ನಾನು ಸುದ್ದಿ ಹಬ್ಬಿಸ್ತೀನಿ ಕಣೆ. ಏನೇ ಪೆದ್ದಿ, ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಪ್ಲಾನ್ ಏನೋ ಸೂಪರಾಗೇ ಐತೆ. ಮತ್ತೆ ಅದು ಪಿಲಾನು ಸೂಪರಾಗೆ ಐತೆ. ಓ ಸೂಪರು, ಹೊಡಿರಿ ಐಸ್ ಸ್ಪೈಸ್. ಈಗ ಬೇಡ ಕಣೆ, ಮೊದಲು ಕೆಲಸ ಆಗಲಿ.
ಒಂದು ಎರಡು ಮೂರು, ಒಂದು ಎರಡು ಮೂರು ನಾಲ್ಕು, ನಾವು ನಾಲ್ಕು ಜನ ಇದ್ದೀವಿ, ಇನ್ನೊಂದು ಬೇಕಲ್ವಾ? ಅಲ್ಲಲ್ಲ, ಇದ್ಯಾವ್ದು ಹೆಣ್ಣು ಬರ್ತದೆ ಅಂದ್ರೆ ಗಂಡ ಇದ ಬರ್ತಾವನ, ಗಂಡಸ್ ತರ ಬಂದಿರೋ ಹೆಂಗ್ಸು ಕಡಣ ಇವನು. ನಮಸ್ಕಾರ ಮೇಡಮ್. ಅಣ್ಣ ಹೊಡೆಯಕ್ಕೆ ಸಾಲ ಅಂಗಡಿ ಅನ್ಕೊಂಡಿದ್ದೀರಲ್ಲ, ನಡಿಲ್ಲ ನಡಿಯಲೇ. ನೀನ್ ಯಾವನ್ನ ಕೇಳಕ್ಕೆ ಹೋಯ್ತಾರ ಇಲ್ಲಿಂದ? ನೋಡಿ ಟೀಚರ್, ನಾವ್ ಇಲ್ಲಿಂದ ಹೊಂಟೋಯ್ತೀವಿ, ಆದ್ರೆ ನಾನು ಹೇಳೋ ಕೆಲಸ ನೀ ಮಾಡ್ತೀರಾ? ಗುಂಡಾಗಳು ಇಂಡಿಸೆಂಟ್ ಆಗಿ ನಡ್ಕೊತಾ ಇದ್ದಾರೆ. ಲೇ ಏನಾಯ್ತಲ್ಲ? ಅವರಿಗೂ ಹೊಡೆದ್ಬಿಟ್ರು ರಾಮ್. ಏನ ಆಯ್ ಓಕೆ, ಏನು ಆಗಿಲ್ಲ ಅಲ್ವಾ? ಸ್ಕೂಲ್ಗೆ ಲೇಟು, ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಸಾರಿ ಬಾಸ್, ಸಾರಿ ಸಾರಿ. ಅಲ್ಲ ಬಾಸ್, ಏನಿದೆ ಬೆಳ ಬೆಳಗ್ಗೆ ತೊಂದರೆ ಕೊಟ್ಕೊಂಡು? ಅಲ್ಲ, ನೀವು ಮಾಡ್ತಿರೋ ತೆಪ್ಪು ಅಂತ ನಿಮಗೆ ಗೊತ್ತಿಲ್ವೇ? ಹಾಂ, ಹೋಗ್ಬಿಡಿ ಹೋಗ್ಬಿಡಿ, ಹೊಂಟೋಗ್ಬಿಡಿ. ಇಲ್ಲ ಅಂದರೆ ಏನೋ ಮಾಡ್ತೀಯಾ? ಇಲ್ಲ ಅಂದರೆ ಏನು ಮಾಡೋಕ್ಕಿಲ್ಲ. ನನ್ನ ಪಾಡಿಗೆ ನಾನು ಹೋಯ್ತೀನಿ, ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇ. ಕ್ಲಾಸ್ ಗೊತ್ತಾಯ್ತದೆ ನಡ್ರಿ, ಮೊದ್ಲ ಹೋಗುಮ. ರಮಣ ಏನ್ ನೀನು ನಾಕ್ ತದಕ್ಬಿಟ್ಟು ಗೇಟಿಂದ ತೆಗಿಸಕ್ಕೆ ನಿಂತಿದೆಯಲ್ಲ. ಲೇ ನಿಂದ ಏನ್ಲ ಕೆಲ್ಸ, ಓದುತ್ತಾನೆ? ಸುಮ್ಕೆ ಬಾಯಿ ಮುಚ್ಕೊಂಡು ಓದದ್ ಕಲಿ ನಡಿ. ಏಯ್ ನಡ್ಲ, ಇವನೇ ಅವನ ದೊಡ್ಡದಾಗ ಬಿಲ್ಡಪ್ ಕೊಟ್ಕೊಂಡ್ ಬಂದ, ಈಗ ನೋಡಿದ್ರೆ ಟುಸು ತರ ಹೋಯ್ತವನ. ಇವನ್ಗೇನ ಹೊಡೆದ್ರೆ ನಮ್ಮ ಇಮೇಜ್ ಹಾಳಾಗ ಹೋಗೋದು. ರಾಮ್ ಇವ್ರು ನನ್ನ ಚುಡಾಯಿಸಿದ್ದಾರೆ ರಾಮ್, ಸುಮ್ಮನೆ ಬಿಡಬೇಡಿ ಇವ್ರನ್ನ. ಮೇಡಮ್ ಹೋಲಿ ಸುಮ್ಕಿದೆ, ಇವ್ರ ತವ ಜಗಳ ಆಡಿದ್ರೆ ನಮ್ಮ ಸಾಲೆಗೆ ತೊಂದರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳು ಪಾಠ ಹಾಳಾಯ್ತದೆ. ನಡ್ರಿ ಹೋಗುಮ್ಮ. ಏಯ್ ನಮ್ಮವರೆಲ್ಲ ಇನ್ನ ಬಂದಿಲ್ವಾ?
ಏನ್ರಲ್ಲ, ಏನಾಯ್ತು? ಇನ್ನೇನಾಗಬೇಕು? ನನ್ನ ಮ್ಯಾಗ ಕೈ ಮಾಡಿದ್ರು. ಅಕ್ಕೆತವ್ವ, ಶಾನೆ ತೆಪ್ಪಾಗ ಮಾತಾಡಿ. ತೆಪ್ಪಾಗ ಏನಂದ್ರು? ನಮ್ಮೂರಲ್ಲಿ ಎಲ್ಲ ಪಾಪ ಅದಕ್ಕೆ ನಿನ್ನ ಮಕ್ಕಳ ಮಾತಿಂದ ಹತ್ಕೊಂಡು ಹೋದ್ರು. ಏನ್ರಲ್ಲ ಅಂದ್ರೆ ನಮರ 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 ಏನಾಯ್ತಮ್ಮ? ಅಂತಮ್ಮಂದ್ರ ನೀವೆಲ್ಲ ಯಾಕೆ ಸ್ಕೂಲಿಗೆ ಬಂದಿದ್ದೀರಿ? ನಿನ್ನ ಹತ್ರ ಪಾಠ ಕೇಳುಮ ಅಂತ. ಪಾಠ ಮಾಡ್ತೀಯಾ? ಅಯ್ಯೋ ನಾನು ಯಾರ ತವನೂ ಮಾತಾಡ್ದಿರೋಷ್ಟು ಶಾಂತವಾಗಿ ಮಾತಾಡ್ತೀವಿ ನೀ ತಾನೇ? ಹಾ, ದಿಮಾಗ್ ತೋರಿಸ್ತೀರಾ? ಲೇ, ಶಾಲೆ ಅಂದರೆ ದೇವಸ್ಥಾನ ಇದ್ದಂಗೆ ಕಂಡ್ರಲ್ಲ, ಇದು ದೇವಸ್ಥಾನ ಅಂದ್ಮ್ಯಾಕೆ ದೇವ್ರುಗಳು ಯಾರು? ಹಾ ಅಣ್ಣ, ಆ ಮಕ್ಕಳೇ ದೇವ್ರಣ್ಣ. ಅವರೆಲ್ಲ ಚಿಕ್ಕ ದೇವ್ರುಗಳು, ದೊಡ್ಡ ದೇವ್ರು ಯಾರು? ಯಾರಲ್ಲ ಟೀಚರ್? ಗೊತ್ತೈತೆ ತಾನೇ? ಹಾ, ಗೊತ್ತು ತಾನೇ? ಹಾ,
ಗಿದ್ಮ್ಯಾಕೆ ಅವ್ರ ತವ್ರು ಸೆಪ್ಪಾಗಿ ಮಾತಾಡ್ತೀರಾ? ಮಾತಾಡ್ತೀರೇನ್ರಲ್ಲ ಲೇ, ಏನೋ ಪಾಠ ಕಲಿಯಕ್ ಬಂದಿನಂತ ಹೇಳ್ತಿದ್ರಿ. ಹಾ ನಮ್ಮವ್ರ ಪಾಠ ಶುರು ಮಾಡಮ್ಮ. ಮಾಡಿ ರಾಮವ್ರೆ. ಅವನಿದಾನಲ್ಲ ಅವನು, ಅವನಿಗೆ ಏನೇನೋ ಡೌಟ್ ಅಂತೆ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿಬಿಡಿ. ಹೌದ್ಲ? ಹಾ ಡೌಟಾ ನಿಂಗೆ? ಅದು ಸುಮ್ಕೆ ಅಣ್ಣ, ಸುಮ್ಕೆ. ಅಮ್ಮ ಅಯ್ಯೋ, ಸುಮ್ಕೆ ಸುಮ್ಕೆ. ಅಮ್ಮ ಇವ್ರಿಗೆಲ್ಲ ಹಿಂಗ್ ಮಾಡ್ರೆ ಸರಿ ಬರೋಕಿಲ್ಲ. ಇನ್ನು ಮ್ಯಾಕ್ ಯಾವ ಸ್ಕೂಲ್ಗೆ ಹೋಗಿ ಹಿಂಗ್ ಮಾಡಬಾರ್ದು, ಹಂಗ ಪಾಠ ಕಲಿಸ್ಬೇಕು. ಬಡ್ಡಿ ಐಕ್ಲ ರಾಮಣ್ಣ, ನಿನ್ ಸೇ ಹೇಳೋಷ್ಟು ಪ್ರಶ್ನೆ ಕೇಳು. ಓಹ್ ದೊಡ್ಡಟೆ, ಸೂಪರ್ ಇರಕಲ್ಲ. ಲೈ ನೋಡ್ರಲ್ಲ, ಇವಾಗ ನಿಮ್ಗೆಲ್ಲ ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ರೆ ಪಾಸ್ ಪಾಸ್. ಇಲ್ಲ ಅಂದ್ರೆ ಅಣ್ಣ ಪೀಸ್ ಪೀಸ್. ಹಲೋ ಸೋನು, ಯಾಕೆ ಕಾಲ್ ಕಟ್ ಮಾಡ್ದೆ? ಬಿಸಿ ಇದೆಯಾ? ನಾಟ್ ಎಕ್ಸಾಕ್ಟ್ಲಿ. ಏನು ವಿಷಯ ನಂದಿ? ಏನಿಲ್ಲ ಸೋನು, ಈಗಾಗಲೇ ಸ್ಕೂಲ್ ಹತ್ರ ಗಲಾಟೆ ಆಗಿರ್ಬೇಕಲ್ವಾ? ಯಾ ನಂದಿ, ಹೌದು ನಿನಗೆ ಗೊತ್ತಾಯ್ತು? ಅವರನ್ನೆಲ್ಲ ಕಳಿಸಿದ್ದು ನಾನೇ. ವಾಟ್, ಇದನ್ನ ನನಗೆ ಮೊದಲೇ ಇನ್ಫಾರ್ಮ್ ಮಾಡಿಲ್ಲ? ಕೂಲ್ ಸೋನು, ಈ ವಿಷಯನ ನಿನಗೆ ಮುಂಚೆನೆ ಹೇಳಿದ್ರೆ ಅವರು ನಿನ್ನ ಟೀಸ್ ಮಾಡುವಾಗ ಆಕ್ಟ್ ಮಾಡಬೇಕಾಗಿತ್ತು. ಆದರೆ ಈಗ ನೋಡು, ಅವರು ನಿನ್ನನ್ನು ನಿಜವಾಗ್ಲೂ ರೇಗಿಸಿದ್ರು ಅಂತ ಅನ್ಕೊಂಡೆ ಅಲ್ವಾ? ನಿನ್ನ ಟೀಸ್ ಮಾಡಿದ್ದಕ್ಕೆ ಆ ರಾಮ ಎಲ್ರಿಗೂ ಬಾರಿಸ್ತಿದಂತಾನೆ? ಅವರನ್ನೆಲ್ಲ ಬಾರಿಸಿದ್ದೇನೋ ನಿಜ, ಆದರೆ ನನ್ನನ್ನು ರೇಗಿಸಿದ್ದಕ್ಕಲ್ಲ. ಜಾನ್ಕಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಅನ್ನೋದಕ್ಕೆ. ಅವಳ ಬಗ್ಗೆನಾ? ನೀನು ನನಗೆ ಮೊದಲೇ ಹೇಳಬೇಕಾಗಿತ್ತು, ಹೆಂಡತಿ ಬಗ್ಗೆ ಅವ್ರು ತಪ್ಪಾಗಿ ಮಾತಾಡಿದ್ರು ಅಂತ ಗೊತ್ತಾದ್ಮೇಲೆ ನೀನು ರಾಮ್ ಕೋಪ ನೋಡಬೇಕಾಗಿತ್ತು. ಓ ಮೈ ಗಾಡ್. ಸಾಕು ಸಾಕು, ಎಲ್ಲರೂ ಅವನ್ನ ಹೊಗಳಿದ್ದಾಯ್ತು, ಈಗ ನೀನು ಅವನ್ನ ಹೊಗಳ್ತಿದ್ಯಾ? ನಿಜ ಹೇಳ್ತೀನಿ ನಂದಿ, ಇನ್ಮೇಲಾದರೂ ನೆಟ್ ಪ್ಲಾನ್ ಮಾಡು, ಇಲ್ಲ ಅಂದರೆ ಮಾಡಿದ ಪ್ಲಾನ ನನಗೆ ಇನ್ಫಾರ್ಮ್ ಮಾಡು. ಬಾಯ್ ಸೋನು. ಸೋನು ಹೇಳೆ, ನೀನು ಏನಾದರೂ ಹೇಳಬೇಕು ಅಂತ ಅನ್ಕೊಂಡಿರ್ತೀಯಲ್ಲ, ಅದೇನು ಅಂತ ಹೇಳು. ನೋಡ್ರಲ್ಲ, ನಾನು ಕೇಳೋ ಪ್ರಶ್ನೆಗೆ ಏನಾರ ನೀವು ತೆಪ್ಪಾಗಿ ಉತ್ತರ ಕೊಟ್ಟರೆ ಶಿಕ್ಷೆ ನನ್ನ ಕೈಯಾಗಿರೋಕಿಲ್ಲ, ಇವರೆಲ್ಲ ನೋಡ್ಕೋತಾರೆ. ಓಕೆನಾ? ಉತ್ತರ ಹೇಳ್ರೆ ಬಿಟ್ಬಿಡ್ತೀನಣ್ಣ. ನೀನು ಮೊದಲು ಹೇಳಣ್ಣ. ಮೊದಲನೇ ಪ್ರಶ್ನೆ, ಲೇ ಏನು ಹೇಳ, ನೇಗಿಲ ಹೋಗಿ ಪದ್ಯ ಬರೆದವ್ರು ಯಾರಲ್ಲ? ಯಾಕಲ ಹಂಗೆ ಕಿಸಿತಿದ್ಯ? ಉತ್ತರ ಹೇಳಿ ನೋಡಮ್ಮ. ಅಣ್ಣ, ಈ ಪ್ರಶ್ನೆಗೆ ಯಾರು ಉತ್ತರ ಗೊತ್ತಿಲ್ಲ ಅಂತಾರಣ, ಈ ಪ್ರಶ್ನೆಲ್ಲೇ ಉತ್ತರ ಐತಲ್ಲ ಅಣ್ಣ. ನೇಗಿಲ ಯೋಗಿ ಈ ಪದ್ಯ ಬರ್ದವರು ಯೋಗರಾಜ್ ಭಟ್ರು ತಾನೇಣ್ಣ?
ವಾ, ನಮ್ಮವ್ರು ನಗ್ಬಿಟ್ರಾ?